ಕತ್ತಿಗುಡು ಕೋಟೆ ಗಣಪತಿಯ ಕೊತ್ತಲು ಆವರಣದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ವತಿಯಿಂದ 51ನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಶ್ರೀ ಪ್ರಸನ್ನ ಗಣಪತಿ ಅವರನ್ನು ಪ್ರತಿಷ್ಠಾಪನೆ ಮಾಡಲಾಯಿತು। ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್ ಮಾತನಾಡಿ 2 ವರ್ಷದಿಂದ ಕೊರೋನಾ ಇದ್ದರಿಂದ ಯಾವುದೇ ಕಾರ್ಯಕ್ರಮವನ್ನ ನೀಡದೆ ಜನರಲ್ಲಿ ಬೇಸರವಾಗಿತ್ತು। ಆದರೆ ಪ್ರತಿದಿನ ಕಾರ್ಯಕ್ರಮ ನಡೆಯುತ್ತದೆ। ಅಲ್ಲದೆ ಮಹಾನ್ ದೇಶಭಕ್ತಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ರವರಿಗೆ ಭಕ್ತಿಪೂರ್ವಕವಾಗಿ ನೆನಪನ್ನು ಮಾಡಿಕೊಳ್ಳುತ್ತಾ ಅನಕ್ರೂವರ ತವರು ಆದಂತ ಅರಕಲಕುಡು ಪಟ್ಟಣದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು। ಪ್ರತಿನಿತ್ಯ ವಿ ಗಣಪತಿ ಅವರಿಗೆ ಸಹಸ್ರ ನಾಮಾರ್ಚನೆ ಕುಂಕುಮಾರ್ಚನೆ ಅಷ್ಟೋತ್ತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯುತ್ತದೆ। ಭಕ್ತ ಮಹಾಶಯರು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗಿ ಇಂದ್ರು ಈ ಸಂದರ್ಭದಲ್ಲಿ ಸಿಪಿಐ ರಘುಪತಿ ಪಿಎಸ್ಐ ಧನರಾಜ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಹಾಸನ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸದಸ್ಯ ಶಶಿಕುಮಾರ್ ಮತ್ತು ಪ್ರಸನ್ನ ಗಣಪತಿಯ ಸಮಿತಿಯ ಸದಸ್ಯರುಗಳು ಹಾಜರಿದ್ದರು। ಸಮಿತಿ ಕೋಟೆ ಅರಕಲಗೂಡು ಪ್ರತಿ ವರ್ಷದಂತೆ ಈ ಸಾಲಿನಲ್ಲಿಯೂ ಅರಕಲಗೂಡಿನ ಪಾಳೆಯಗಾರರ ಕೋಟೆ ಗಣಪತಿ ಕೊತ್ತಲಿನಲ್ಲಿ ಅರೇಮಾದನಹಳ್ಳಿ ಶ್ರೀ ಮನ್ಮೂಲ ಮಠದ ಪರಂ ಪೂಜ್ಯ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಸಹೋದರರಾದ ಶ್ರೀಯುತ ವಿಶ್ವೇಶ್ವರಯ್ಯ ಪಾಪಚ್ಚಿರವರು ಸುಮಾರು 20 ದಿನಗಳಿಂದ ಮಣ್ಣಿನ 20 ದಿನಗಳಿಂದ ವಿಗ್ರಹ ಶಿಲ್ಪಿಗಳಾಗಿ ಸಿದ್ಧಪಡಿಸಿರುವ 10 ಅಡಿ ಗಣಪತಿ ವಿಗ್ರಹ ಗಣಪತಿ ಮೂರ್ತಿಯ ವಿಗ್ರಹ ಗಣಪತಿ ವಿಗ್ರಹವನ್ನು ಇಂದು ಅರ್ಚಕರಾದ ಶ್ರೀಯುತ ಚಂದ್ರಶೇಖರ್ ಅವರ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರೀಮತಿ ಸುಧಾ ಎಸ್ಪಿ ವಕೀಲರಾದ ಎಸ್ಪಿ ಜಯಪ್ಪನ ಅವರ ಸೇವಾರ್ಥಗಳೊಂದಿಗೆ ಇಂದು ಪ್ರತಿಷ್ಠಾಪನೆ ಮಾಡಲಾಗಿತ್ತು। ದಿನಾಂಕ 15/9/2022 ರ